ಹಲೋ ಫ್ರೆಂಡ್ಸ್, ಸ್ವಾಗತ ಎಲ್ಲರಿಗೂ ಕೆ ಎಸ್ ಸಿ ಗೈಡ್ ಚಾನಲ್ಗೆ. ನೋಡಿ ಫ್ರೆಂಡ್ಸ್, ಇಂಡಿಯನ್ ಏರ್ಫೋರ್ಸಿಂದ ಕಾಲ್ ಆಗಿರುವಂಥ ಆಫ್ಕ್ಯಾಟ್ ಏರ್ಫೋರ್ಸ್ ಕಾಮನ್ ಅಡ್ಮಿಷನ್ ಟೆಸ್ಟ್ ಟೆಕ್ನಿಕಲ್ ಮತ್ತು ನಾನ್ ಟೆಕ್ನಿಕಲ್ ಎರಡೂ ರೀತಿಯ ಜಾಬ್ ಪೋಸ್ಟ್ಗಳು ಕಾಲ್ ಆಗಿದೆ ಫ್ರೆಂಡ್ಸ್. ಆಲ್ ಬ್ರ್ಯಾಂಚ್ ಅವರು ಕೂಡ ಅಪ್ಲೈ ಮಾಡ್ಬೋದು ಮತ್ತು ಆಲ್ ಓವರ್ ಇಂಡಿಯಾ ಇರುತ್ತೆ. ಫೈನಲ್ ಇಯರ್ ಅವರು ಕೂಡ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್. ಸ್ಯಾಲರಿ ಬಂದುಬಿಟ್ಟು ನಿಮಗೆ 50K ಇರುತ್ತೆ. ನೋಡಿ, ಬಿ ಇ ಗ್ರ್ಯಾಜುಯೇಷನ್, ಬಿ ಕಾಮ್, LLB, MCA, MSc, PG ಅವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಫ್ರೆಂಡ್ಸ್. ಈ ಒಂದು ಪೋಸ್ಟ್ಗೆ ಸ್ಯಾಲರಿ ಬಂದ್ಬಿಟ್ಟು ನಿಮಗೆ 50K ಇರುತ್ತೆ. ಇದರ ಬಗ್ಗೆ ಫುಲ್ ಡೀಟೇಲ್ಸ್ ಬೇಕಂದರೆ ನೀವು ಲಾಸ್ಟ್ವರೆಗೂ ಈ ವಿಡಿಯೋನ ನೋಡಿ ಫ್ರೆಂಡ್ಸ್, ಫುಲ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ನೋಡೋಣ ಏನೇನು ಕ್ವಾಲಿಫಿಕೇಷನ್ ಬೇಕು ಅಂತ ಹೇಳಿ. ನೋಡಿ, ಇದು ಕಾಣಿಸ್ತಿದ್ದಿಲ್ಲ ನಿಮಗೆ ಅಫಿಷಿಯಲ್ ನೋಟಿಫಿಕೇಷನ್, ನಿಮಗೆ ವೆಬ್ಸೈಟಲ್ಲೂ ಕೂಡ ಲಭ್ಯ ಇರುತ್ತೆ. ವೆಬ್ಸೈಟ್ ಬಂದು careerindiaairforce.cdac.in ಈ ಒಂದು ವೆಬ್ಸೈಟಲ್ಲಿ ನೀವು ನೋಡ್ಬೋದು, ಅಥವಾ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ವೆಬ್ಸೈಟ್ಗೂ ಕೂಡ ನಿಮ್ಗೆ ಲಭ್ಯ ಇರುತ್ತೆ. ಡಿಸ್ಕ್ರಿಪ್ಷನಿಂದಲೇ ನೋಡ್ಬೋದು. ನೋಡಿ, ನಿಮಗೆ ಫ್ಲೈಯಿಂಗ್ ಬ್ರ್ಯಾಂಚ್ ಮತ್ತು ಗ್ರೌಂಡ್ ಡ್ಯೂಟಿ ಎರಡು ರೀತಿಯ ಜಾಬ್ಗಳಿದೆ. ಗ್ರೌಂಡ್ ಡ್ಯೂಟಿ ಟೆಕ್ನಿಕಲ್ ಮತ್ತು ನಾನ್ ಟೆಕ್ನಿಕಲ್ ಇದೆ. ಫ್ಲೈಯಿಂಗ್ ಬ್ರ್ಯಾಂಚಲ್ಲಿ ಬರೀ ಟೆಕ್ನಿಕಲ್ ಇರುತ್ತೆ ಫ್ರೆಂಡ್ಸ್. ಮತ್ತು ಸ್ಪೆಷಲ್ ಎಂಟ್ರಿ NCC ಕೋಟದವ್ರಿಗೆ ಸ್ಪೆಷಲ್ ಎಂಟ್ರಿನೂ ಕೂಡ ಇರುತ್ತೆ ಇದರಲ್ಲಿ. ಬನ್ನಿ ಫ್ರೆಂಡ್ಸ್, ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಪೋಸ್ಟ್ಗಳಿದ್ದಾವೆ ಮತ್ತು ಅದಕ್ಕೆ ಕ್ವಾಲಿಫಿಕೇಷನ್ ಏನು ಬೇಕಂತ ನೋಡೋಣ. ನೋಡಿ, ಆಫ್ಕ್ಯಾಟ್ ಎಂಟ್ರಿ ಮತ್ತು NCC ಸ್ಪೆಷಲ್ ಎಂಟ್ರಿ ಇರುತ್ತೆ. ಆಫ್ಕ್ಯಾಟ್ ಎಂಟ್ರಿಯಲ್ಲಿ ಫ್ಲೈಯಿಂಗ್ ಡಿಪಾರ್ಟ್ಮೆಂಟಲ್ಲಿ ಮೆನ್ ಮತ್ತು ವುಮೆನಲ್ಲಿ SSCಲಿ 25 ಪೋಸ್ಟ್ ಇದ್ದಾವೆ. ಮತ್ತು ಗ್ರೌಂಡ್ ಡ್ಯೂಟಿ ಟೆಕ್ನಿಕಲಲ್ಲಿ ಬಂದಾಗ PC 24, SSC 32, PC 10 ಮತ್ತು SSC 14. ಇದರಲ್ಲಿ ಯಾವ್ಯಾವ ಬ್ರ್ಯಾಂಚ್ ಅವರು ಅಪ್ಲೈ ಮಾಡ್ಬೋದು ಅಂದರೆ ನೋಡಿ ಫ್ರೆಂಡ್ಸ್, ಏರೋನಾಟಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್, ಏರೋನಾಟಿಕಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಮತ್ತು ನೋಡಿ, ನಾನ್ ಟೆಕ್ನಿಕಲ್ ಬಂದಾಗ ಅಡ್ಮಿನಿಸ್ಟ್ರೇಷನ್, ಲಾಜಿಸ್ಟಿಕ್ ಮತ್ತು ಅಕೌಂಟೆನ್ಸ್ ಪೋಸ್ಟ್ಗಳಿರ್ತವೆ. ಈ ಪೋಸ್ಟ್ಗಳಿಗೆ ನೀವು ವೇಕೆನ್ಸಿ ಬಂದು PCಗೆ 11, SSCಲಿ 15 ಮತ್ತು PCಲಿ 5, ಲಾಜಿಸ್ಟಿಕಲ್ಲಿ ಮತ್ತು SSCಲಿ 9, ಅಕೌಂಟೆನ್ಸ್ ಬಂದಾಗ PCಲಿ 7 ಮತ್ತು SSC 11. ಈ ರೀತಿಯಲ್ಲಿ ನಿಮಗೆ ವೇಕೆನ್ಸಿಗಳು ಇದ್ದಾವೆ ಫ್ರೆಂಡ್ಸ್. ಮತ್ತು NCC ಸ್ಪೆಷಲ್ ಕೋಟದಲ್ಲಿ ಬಂದಾಗ ನಿಮಗೆ ನೋಡಿ 10% CDSC ಮತ್ತು 10% ಆಫ್ಕ್ಯಾಟ್ಗೆ ರಿಸರ್ವೇಷನ್ ಇರುತ್ತೆ. NCC ಆಗಿರೋರು ಕೂಡ ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್. ಏಜ್ ಲಿಮಿಟ್ ಬಂದು ಫ್ರೆಂಡ್ಸ್ ನಿಮಗೆ 20-24 ಆಗಿರಬೇಕು. 1 January 2020 ಕ್ರಾಸ್ ಆಗಿರಬಾರ್ದು. ಅಂದರೆ ನಿಮ್ಮ ಡೇಟ್ ಆಫ್ ಬರ್ತು 2 January 1996 2000 ಒಳಗಡೆ ನೀವು ಜನನ ಆಗಿರಬೇಕಾಗತ್ತೆ. ಅಂದರೆ ಡೇಟ್ ಆಫ್ ಬರ್ತು 2 January 1996 2000 ಅಷ್ಟರೊಳಗಡೆ ನಿಮ್ಮ ಡೇಟ್ ಆಫ್ ಬರ್ತ್ ಇದ್ದರೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಫ್ರೆಂಡ್ಸ್. ಫ್ಲೈಯಿಂಗ್ ಬ್ರ್ಯಾಂಚ್ಗೆ ಮತ್ತು ಗ್ರೌಂಡ್ ಡ್ಯೂಟಿ ಬ್ರ್ಯಾಂಚ್ಗೆ ಬಂದು ಟೆಕ್ನಿಕಲ್ ಮತ್ತು ನಾನ್ ಟೆಕ್ನಿಕಲ್ಗೆ 20-26 ಇರುತ್ತೆ. ನಿಮ್ಮ ಡೇಟ್ ಆಫ್ ಬರ್ತು 2 January 1994 1 January 2000 ನಿಮ್ಮ ಡೇಟ್ ಆಫ್ ಬರ್ತಿದ್ರೆ ನೀವು ಅಪ್ಲಿಕೇಶನ್ನ ಗ್ರೌಂಡ್ ಡ್ಯೂಟಿ ಟೆಕ್ನಿಕಲ್ ಮತ್ತು ನಾನ್ ಟೆಕ್ನಿಕಲ್ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಮೆರಿಟಲ್ ಸ್ಟೇಟಸ್ ನೋಡಿದಾಗ ಫ್ರೆಂಡ್ಸ್ ನೋಡಿ, 25 ಬಿಲೋ ಇದ್ದರೆ ಅವರು ಅನ್ಮ್ಯಾರಿಡ್ ಆಗಿರಬೇಕು, ಎಬೋ 25 ಆಗಿದ್ದರೆ ಅವರು ಮ್ಯಾರಿಡ್ ಆಗಿರಬೇಕು ಅಂದವರು ಮಾತ್ರ ಅಪ್ಲಿಕೇಶನ್ ಹಾಕಲಿಕ್ಕೆ ಎಲಿಜಿಬಿಲಿಟಿ ಇರ್ತಾರೆ. ಇಲ್ಲಾಂದರೆ ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಿಲಿಟಿ ಇರೋದಿಲ್ಲ ಫ್ರೆಂಡ್ಸ್. ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ಫ್ಲೈಯಿಂಗ್ ಬ್ರ್ಯಾಂಚ್ಗೆ ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ಲೆವೆಲಲ್ಲಿ ಮಿನಿಮಮ್ 60% ಆಗಿರಬೇಕು PUCಲಿ. ಮತ್ತು ಗ್ರ್ಯಾಜುಯೇಷನ್ ಕೂಡ ಮಿನಿಮಮ್ 3 ಇಯರ್ಸ್ ಗ್ರ್ಯಾಜುಯೇಷನ್ ಆಗಿರಬೇಕು ಮತ್ತು ಅದರಲ್ಲೂ ಕೂಡ 60% ಆಗಿರಬೇಕು. BE BTech ಅವರು ಕೂಡ ಅಪ್ಲೈ ಮಾಡೋದು 4 ಇಯರ್ಸ್ ಕೋರ್ಸ್ ಆಗಿರಬೇಕು ಮತ್ತು 60% ಸ್ಕೋರ್ ಆಗಿರಬೇಕು, ಅಥವಾ EA&B ಎಕ್ಸಾಮಿನೇಷನ್ನ ಪಾಸ್ ಮಾಡಿರಬೇಕು. AMIE ಇಂದ ಕಂಡಕ್ಟ್ ಮಾಡಿರುವಂತಹ AA&B ಎಕ್ಸಾಮಿನೇಷನ್ನ ಪಾಸ್ ಮಾಡಿರಬೇಕಾಗತ್ತೆ. ನೋಡಿ, ಗ್ರೌಂಡ್ ಡ್ಯೂಟಿ ಬ್ರ್ಯಾಂಚ್ಗೆ ಬಂದಾಗ ಏರೋನಾಟಿಕಲ್ ಇಂಜಿನಿಯರಿಗೆ ಎಲೆಕ್ಟ್ರಾನಿಕ್ಸ್ ಆಗಿರಬೇಕು, PUCಲಿ ಫಿಸಿಕ್ಸ್ ಮತ್ತು ಮ್ಯಾಥ್ಸಲ್ಲಿ 60% ಸ್ಕೋರ್ ಆಗಿರಬೇಕು, ಮತ್ತು ಡಿಗ್ರಿಲಿ ಕೂಡ 60% ಸ್ಕೋರ್ ಆಗಿರಬೇಕು. ಯಾವ್ಯಾವ ಡಿಗ್ರಿಗಳ ಎಲಿಜಿಬಿಲಿಟಿ ಇರ್ತವೆ ಅಂದರೆ, ಈ ಒಂದು ಎಲೆಕ್ಟ್ರಾನಿಕ್ಸ್ ಪೋಸ್ಟ್ಗೆ ಕಂಪ್ಯೂಟರ್ ಇಂಜಿನಿಯರಿಂಗ್ ಆರ್ ಟೆಕ್ನಾಲಜಿ, ಕಂಪ್ಯೂಟರ್ ಇಂಜಿನಿಯರಿಂಗ್ ಆ್ಯಂಡ್ ಅಪ್ಲಿಕೇಶನ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಆರ್ ಟೆಕ್ನಾಲಜಿ, ಎಲೆಕ್ಟ್ರಿಕಲ್ ಆ್ಯಂಡ್ ಕಂಪ್ಯೂಟರ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್,
ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಆರ್ ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಆರ್ ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಇನ್ಸ್ಟ್ರೂಮೆಂಟ್ ಆರ್ ಕಂಟ್ರೋಲ್, ಎಲೆಕ್ಟ್ರಾನಿಕ್ಸ್ ಇನ್ಸ್ಟ್ರೂಮೆಂಟ್ ಆ್ಯಂಡ್ ಕಂಟ್ರೋಲ್ ಇಂಜಿನಿಯರಿಂಗ್, ಇನ್ಸ್ಟ್ರೂಮೆಂಟೇಷನ್ ಆ್ಯಂಡ್ ಕಂಟ್ರೋಲ್ ಇಂಜಿನಿಯರಿಂಗ್, ಇನ್ಸ್ಟ್ರೂಮೆಂಟ್ ಆ್ಯಂಡ್ ಕಂಟ್ರೋಲ್ ಇಂಜಿನಿಯರಿಂಗ್, ಇನ್ಫಾರ್ಮೇಷನ್ ಟೆಕ್ನಾಲಜಿ. ಇಷ್ಟು ಬ್ರ್ಯಾಂಚ್ ಅವರು ಕೂಡ ಎಲಿಜಿಬಿಲಿಟಿ ಇರ್ತಾರೆ ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ. ಫ್ರೆಂಡ್ಸ್, ಏರೋನಾಟಿಕಲ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ಗೆ ಬಂದಾಗ 60% ಮಿನಿಮಮ್ ಪಿ ಯು ಸಿಯಲ್ಲಿ 60% ಆಗಿರಬೇಕು ಫ್ರೆಂಡ್ಸ್. ಮತ್ತು ಯಾವ್ಯಾವ ಬ್ರ್ಯಾಂಚ್ ಅವರು ಕೂಡ ಅಪ್ಲೈ ಮಾಡ್ಬೋದು ಅಂದರೆ ಏರೋಸ್ಪೇಸ್ ಇಂಜಿನಿಯರಿಂಗ್, ಏರೋನಾಟಿಕಲ್ ಇಂಜಿನಿಯರಿಂಗ್, ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆ್ಯಂಡ್ ಆಟೋಮೇಷನ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇನ್ ಪ್ರೊಡಕ್ಷನ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್, ಮೆಕಟ್ರಾನಿಕ್ಸ್ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್. ಇಷ್ಟು ಬ್ರ್ಯಾಂಚ್ ಅವರು ಕೂಡ ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ಬೋದು ಫ್ರೆಂಡ್ಸ್. ಮತ್ತು ಗ್ರೌಂಡ್ ಡ್ಯೂಟಿ ನಾನ್ ಟೆಕ್ನಿಕಲ್ ಬಂದಾಗ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಲಾಜಿಸ್ಟಿಕ್ ಪೋಸ್ಟ್ಗೆ ಗ್ರ್ಯಾಜುಯೇಷನ್ ಮಿನಿಮಮ್ 3 ಇಯರ್ಸ್ ಅಲ್ಲಿ ಆಗಿರಬೇಕು, ಮತ್ತು ಮಿನಿಮಮ್ 60% ಸ್ಕೋರ್ ಆಗಿರಬೇಕು ಫ್ರೆಂಡ್ಸ್ ನಿಮಗೆ. ಆರ್ AMIE ಕಂಡಕ್ಟ್ ಮಾಡಿರುವಂಥ AMIE ಎಕ್ಸಾಮನ್ನು ಕ್ಲಿಯರ್ ಮಾಡಿರಬೇಕಾಗತ್ತೆ ನೀವು ವಿತ್ ಮಿನಿಮಮ್ 60%. ಅಕೌಂಟೆಂಟ್ ಪೋಸ್ಟ್ ಬಂದಾಗ BCOM ಆಗಿರಬೇಕು, ಮತ್ತು ಮಿನಿಮಮ್ 3 ಇಯರ್ಸಲ್ಲಿ BCOM ಆಗಿರಬೇಕು, ಮತ್ತು ಮಿನಿಮಮ್ 60% ಸ್ಕೋರ್ ಆಗಿರಬೇಕು ನಿಮಗೆ. ನೋಡಿ, ಪೋಸ್ಟ್ ಗ್ರ್ಯಾಜುಯೇಷನ್ ಬಂದಾಗ MBA, MCA, MA ಆ್ಯಂಡ್ MSc ಇನ್ ಇಂಗ್ಲೀಷ್, ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಕೆಮಿಸ್ಟ್ರಿ, ಸ್ಟ್ಯಾಟಿಸ್ಟಿಕ್ಸ್, ಇಂಟರ್ನ್ಯಾಷನಲ್ ರಿಲೇಷನ್ಸ್, ಇಂಟರ್ನ್ಯಾಷನಲ್ ಸ್ಟಡೀಸ್, ಡಿಫೆನ್ಸ್ ಸ್ಟಡೀಸ್, ಸೈಕಾಲಜಿ, ಕಂಪ್ಯೂಟರ್ ಸೈನ್ಸ್, IT, ಮ್ಯಾನೇಜ್ಮೆಂಟ್, ಮಾಸ್ ಕಮ್ಯುನಿಕೇಷನ್, ಜರ್ನಲಿಸಮ್, ಪಬ್ಲಿಕ್ ರಿಲೇಷನ್ಸ್ ವಿತ್ ಮಿನಿಮಮ್ 50% ಸ್ಕೋರ್ ಆಗಿರಬೇಕು, ಮತ್ತು ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ 60% ನಮ್ಮ ಗ್ರ್ಯಾಜುಯೇಷನಲ್ಲಿ ನಿಮಗೆ ಸ್ಕೋರ್ ಆಗಿದ್ದರೆ ಈ ಒಂದು ಪೋಸ್ಟ್ಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಫ್ರೆಂಡ್ಸ್. ನೋಡಿ, ಸ್ಪೆಷಲ್ ಎಂಟ್ರಿ NCC ಕೋಟಾಯಿಂದ ಸ್ಪೆಷಲ್ ಎಂಟ್ರಿ ತೊಗೊಳ್ಳೋರು NCC ಏರ್ ವಿಂಗ್ ಸೀನಿಯರ್ ಡಿವಿಷನಿಂದ ಸಿ ಸರ್ಟಿಫಿಕೇಟ್ನ ಪಡ್ಕೊಂಡಿರಬೇಕಾಗತ್ತೆ. ಅದು January 1, 2017 ನಂತರ ಪಡ್ಕೊಂಡಿರಬೇಕು, ಅಥವಾ ಅದಕ್ಕಿಂತ ಮೊದಲು ಪಡ್ಕೊಂಡಿದ್ರೆ ಅದು ವ್ಯಾಲಿಡ್ ಇರೋದಿಲ್ಲ. ಹಾಗಾಗಿ ನೀವು NCC ಸ್ಪೆಷಲ್ ಎಂಟ್ರಿಗೆ ನೀವು ಎಲಿಜಿಬಿಲಿಟಿ ಇರೋದಿಲ್ಲ ಫ್ರೆಂಡ್ಸ್. ನೋಡಿ, ಮೆಟ್ರಾಲಜಿ ಒಂದು ಪೋಸ್ಟ್ಗೂ ಕೂಡ ಅಪ್ಲಿಕೇಶನ್ ಇದೆ. ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಸೈನ್ಸ್ ಸ್ಟ್ರೀಮಲ್ಲಿ ಆಗಿರಬೇಕು, ಮ್ಯಾಥಮೆಟಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್, ಜಿಯೋಗ್ರಫಿ, ಕಂಪ್ಯೂಟರ್ ಅಪ್ಲಿಕೇಶನ್ಸ್, ಎನ್ವಿರಾನ್ಮೆಂಟಲ್ ಸೈನ್ಸ್, ಅಪ್ಲೈಡ್ ಫಿಸಿಕ್ಸ್, ಓಷಿನೋಗ್ರಫಿ, ಮೆಟ್ರಾಲಜಿ, ಅಗ್ರಿಕಲ್ಚರ್, ಮೆಟ್ರಾಲಜಿ, ಎಕಾಲಜಿ, ಎನ್ವಿರಾನ್ಮೆಂಟ್, ಜಿಯೋಫಿಸಿಕ್ಸ್, ಎನ್ವಿರಾನ್ಮೆಂಟ್ ಬಯಾಲಜಿ 50% ಸ್ಕೋರ್ ಆಗಿರಬೇಕು ಫ್ರೆಂಡ್ಸ್. ಮಿನಿಮಮ್ ಮತ್ತು ಗ್ರ್ಯಾಜುಯೇಷನ್ ಲೆವೆಲ್ನ ಮಿನಿಮಮ್ 55% ಸ್ಕೋರ್ ಆಗಿರ್ಬೋದು. ಮತ್ತು LLB ಅವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಫ್ರೆಂಡ್ಸ್. LLB ಅವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಮ CGPAದಲ್ಲಿ ನಿಮ್ಮ ಸ್ಕೋರ್ ಆಗಿದ್ದರೆ, ನಿಮ್ಮ ಮಾರ್ಕ್ಸು CGPAಲ್ಲಿ ಇದ್ದರೆ, ನೀವು ಪರ್ಸೆಂಟೇಜನ್ನು ನಿಮ್ಮ ಯೂನಿವರ್ಸಿಟಿ ರೂಲ್ ಪ್ರಕಾರ ಒಂದು ಫಾರ್ಮುಲಾ ಇರುತ್ತೆ, ಅದನ್ನು ನೀವು ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡಿ ಬರೀಬೇಕಾಗತ್ತೆ. ಪರ್ಸೆಂಟೇಜಲ್ಲಿ ಮಾತ್ರ ನೀವು ಅಪ್ಲಿಕೇಶನಲ್ಲಿ ನಿಮ್ಮ ಮಾರ್ಕ್ಸನ್ನು ಎಂಟ್ರಿ ಮಾಡ್ಬೋದು. ಮತ್ತು ಆವಾಗಲೇ ಹೇಳ್ದಂಗೆ ನೋಡಿ, ಫೈನಲ್ ಇಯರ್ ಅವರು ಅಪ್ಲೈ ಮಾಡ್ಬೋದು. ಫೈನಲ್ ಇಯರ್ ಅವರು ಅಪ್ಲೈ ಮಾಡಿದ್ಮೇಲೆ 30 ನವಂಬರ್ 2019 ಒಳಗಡೆ ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ಪಡ್ಕೊಂಡಿರಬೇಕಾಗತ್ತೆ. ನೀವು ಆವಾಗ ಅವರಿಗೆ ಒರಿಜಿನಲ್ ಒಂದು ಪಾಸ್ ಆಗಿರುವಂಥ ಸರ್ಟಿಫಿಕೇಟ್ನ ಅವ್ರಿಗೆ ಪ್ರೂವ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ನೋಡಿ, ಮೆಡಿಕಲ್ ಸ್ಟ್ಯಾಂಡರ್ಡ್ ಬಂದಾಗ ಫ್ಲೈಯಿಂಗ್ ಬ್ರ್ಯಾಂಚ್ಗೆ 162.5 cm ಹೈಟ್ ಇರಬೇಕು. ಲೆಗ್ ಲೆಂತ್ 99 cm ಇರಬೇಕು, ಮ್ಯಾಕ್ಸಿಮಮ್ 120 cm ಇರಬೇಕು. ಥೈ ಲೆಂತ್ ಮ್ಯಾಕ್ಸಿಮಮ್ 64 cm ಇರಬೇಕು. ಸಿಟ್ಟಿಂಗ್ ಹೈಟ್ 81.5 cm ಇರಬೇಕು, ಮ್ಯಾಕ್ಸಿಮಮ್ 96 cm ಇರಬೇಕು. ಗ್ರೌಂಡ್ ಡ್ಯೂಟಿ ಬ್ರ್ಯಾಂಚ್ಗೆ ಬಂದಾಗ 157.5 cm ಹೈಟ್ ಇರಬೇಕು, ಮತ್ತು ಹೆಣ್ಮಕ್ಳಿಗೆ 152 cm ಹೈಟ್ ಇರಬೇಕು ಫ್ರೆಂಡ್ಸ್. ನೋಡಿ, ಹೈ ಸ್ಟ್ಯಾಂಡರ್ಡ್ ಬಂದು 6'6" to 6'9" ಇನ್ ಬಿಟ್ವೀನಲ್ಲಿ ಇರಬೇಕು. ಮತ್ತು ಗ್ಲಾಸ್ ನಿಮ್ಮ ಕನ್ನಡಕ ಇದ್ದರೆ ಹೈಪರ್ಮೆಟ್ರೋಫಿಯಾ 2+2 to -2 ವರೆಗೆ ವೇರಿಯೇಷನ್ ಆಗ್ಬೋದು.
ನೋಡಿ ಟೆಕ್ನಿಕಲ್ ಗ್ರೌಂಡ್ ಡ್ಯೂಟಿ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ಗೆ ಬಂದಾಗ ಐ ಬಂದು ನಿಮಗೆ +3.5 ಇಂದ -3.5ವರೆಗೆ ನೀವು ವೇರಿಯೇಷನ್ ಹಾಕ್ಬೋದು ಫ್ರೆಂಡ್ಸ್. ಮತ್ತು 6x6ಇಂದ 6x9 ಇನ್ ಬಿಟ್ವೀನಲ್ಲಿ ಇರಬೇಕಾಗತ್ತೆ ನಿಮ್ಮ ಹೈ ಸ್ಟ್ಯಾಂಡರ್ಡು. ನೋಡಿ ನಿಮಗೆ ಎಕ್ಸಾಮಿನೇಷನ್ ಸ್ಕೆಡ್ಯೂಲು ಕೂಡ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಎಕ್ಸಾಮ್ ಬಂದುಬಿಟ್ಟು ನಿಮಗೆ 16 ಫೆಬ್ರವರಿ ಮತ್ತು 17 ಫೆಬ್ರವರಿ ಎರಡು ಶಿಫ್ಟಲ್ಲಿ ನಡೆಯುತ್ತೆ. ಬೆಳಗ್ಗೆ ಶಿಫ್ಟ್ 8ಇಂದ ಮತ್ತು ಆಫ್ಟರ್ನೂನ್ ಶಿಫ್ಟ್ 12ವರೆಯಿಂದ ನಡೆಯುತ್ತೆ. ನಿಮಗೆ ಸಿಲೆಬಸ್ ಬಂದು ನೋಡಿ ಆಫ್ ಕ್ಯಾಟ್ಗೆ ಜನರಲ್ ಅವೇರ್ನೆಸ್, ವರ್ಬಲ್ ಎಬಿಲಿಟಿ ಇನ್ ಇಂಗ್ಲೀಷ್, ನ್ಯೂಮರಿಕಲ್ ಎಬಿಲಿಟಿ, ರೀಸನಿಂಗ್ ಆ್ಯಂಡ್ ಆ್ಯಪ್ಟಿಟ್ಯೂಡ್ ಅಷ್ಟು ಕೂಡ ಸಿಲೆಬಸ್ ಇರುತ್ತೆ. 100 ಕ್ವೆಶನ್ಸ್ ಇರುತ್ತೆ, 300 ಮಾರ್ಕ್ಸ್ ಇರುತ್ತೆ, 2 ಅವರ್ಸ್ ಟೈಮ್ ಇರುತ್ತೆ ಫ್ರೆಂಡ್ಸ್. ಮತ್ತು EKT ಇಂಜಿನಿಯರಿಂಗ್ ಕ್ಯಾಂಡಿಡೇಟ್ಸ್ಗೆ EKT ಬರೀಬೇಕಾಗತ್ತೆ. EKT ಇಂಜಿನಿಯರಿಂಗ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅವ್ರಿಗೆ EKT ಕಂಡಕ್ಟ್ ಮಾಡ್ತಾರೆ ನೋಡಿ. ಕಂಪ್ಯೂಟರ್ ಮೆಕ್ಯಾನಿಕಲ್ಸ್ ಮತ್ತು ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ನೋಡಿ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ EKT ಕಂಡಕ್ಟ್ ಮಾಡ್ತಾರೆ. ಮೆಕ್ಯಾನಿಕಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್. 50 ಕ್ವೆಶನ್ಸ್ ಇರುತ್ತೆ, 150 ಮಾರ್ಕ್ಸ್ ಇರುತ್ತೆ, 45 ನಿಮಿಷ ಟೈಮ್ ಇರುತ್ತೆ. ಮತ್ತು ಎಕ್ಸಾಮಲ್ಲಿ ನಿಮಗೆ 1 ಮಾರ್ಕ್ಸ್ ನೆಗೆಟಿವ್ ಮಾರ್ಕ್ ಇರುತ್ತೆ, ಅಂದರೆ 1 ತಪ್ಪು ಮಾಡಿದ್ರೆ ನಿಮಗೆ 1 ಮಾರ್ಕ್ಸ್ ಲೆಸ್ ಆಗುತ್ತೆ, ಮತ್ತು ರೈಟ್ ಮಾಡಿದ್ರೆ ನಿಮಗೆ 3 ಮಾರ್ಕ್ಸು ಆ್ಯಡ್ ಆಗುತ್ತೆ. ಮತ್ತು ಡೀಟೇಲ್ ಸಿಲೆಬಸ್ಸು ಕೂಡ ಬಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಇಂಗ್ಲೀಷ್, ಜನರಲ್ ಅವೇರ್ನೆಸ್, ನ್ಯೂಮರಿಕಲ್ ಎಬಿಲಿಟಿ, ರೀಸನಿಂಗ್ ಆ್ಯಂಡ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ನೋಡಿ. ಡೀಟೇಲ್ ಸಿಲೆಬಸ್ಸನ್ನು ನೀವು ಸ್ಕ್ರೀನ್ಶಾಟ್ ತೊಗೋಬೋದು. ಜೂಮ್ ಔಟ್ ಮಾಡ್ತೀನಿ, ಸ್ಕ್ರೀನ್ಶಾಟ್ ತೊಗೋಬೋದು. ಮತ್ತು ನಿಮಗೆ ಪ್ರಾಕ್ಟೀಸ್ಗೆ ಆನ್ಲೈನ್ ಟೆಸ್ಟ್ ಇರುತ್ತೆ, ಹಾಗಾಗಿ ಪ್ರಾಕ್ಟೀಸ್ಗೆ ಕೂಡ ವೆಬ್ಸೈಟಲ್ಲಿ ನಿಮಗೆ ಪ್ರಾಕ್ಟೀಸ್ ಟೆಸ್ಟ್ ಕೂಡ ಅವೈಲೇಬಿಲಿಟಿ ಇರುತ್ತೆ. ನೀವು ಪ್ರಾಕ್ಟೀಸ್ ಟೆಸ್ಟನ್ನು ಕೂಡ ಅಟೆಂಡ್ ಮಾಡ್ಬೋದು ನೋಡಿ ಫ್ರೆಂಡ್ಸ್. ನಿಮಗೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಿಮಗೆ ಟೆಕ್ನಿಕಲ್ ಏನಾದರೂ ಇಶ್ಯೂಸ್ ಆಗಿದ್ರೆ ಈ ಒಂದು ನಂಬರ್ಗೆ ಕಾಲ್ ಮಾಡಿ ಅಥವಾ ಇಮೇಲ್ಗೆ ಮೆಸೇಜ್ ಮಾಡಿ ಫ್ರೆಂಡ್ಸ್. ನಂಬರ್ ಹೇಳ್ತೀನಿ ನೋಡಿ, 02025031050 02025031060 ಈ ಒಂದು ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಏನಾದರೂ ಇಶ್ಯೂಸ್ ಇದ್ದರೆ ಎಕ್ಸಾಮ್ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾದ್ರೆ ನೀವು ಕ್ಲಿಯರ್ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದು ನಿಮಗೆ 30 ಡಿಸೆಂಬರ್ ಇರುತ್ತೆ. ಆಲ್ರೆಡಿ 1 ಡಿಸೆಂಬರ್ಗೆ ಸ್ಟಾರ್ಟ್ ಆಗಿದೆ. ನಿಮಗೆ ಅಪ್ಲೈ ಮಾಡಲಿಕ್ಕೆ ನಿಮಗೆ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಡಿಸ್ಕ್ರಿಪ್ಷನಿಂದ ನೀವು ಲಿಂಕನ್ನು ತೊಗೊಂಡು ಅಪ್ಲಿಕೇಶನ್ನ ಹಾಕ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ನ ಆನ್ ಮಾಡಿ, ಆವಾಗ ನಾವು ಅಪ್ಲೋಡ್ ಮಾಡಿದಂಥ ವಿಡಿಯೋ ಎಲ್ಲರಿಗಿಂತ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಎಲ್ಲರಿಗೂ, ಬಾಯ್ ಬಾಯ್.